ಅಂದರೆ ಕಾಂಗ್ರೆಸ್ ಅವರು ಒಂದು ಸಮುದಾಯದ ಬಗ್ಗೆ ಪರ್ಟಿಕ್ಯುಲರ್ ಇದ್ದಾರೆ ಅನ್ನೋದು ಅರ್ಥ ಆಯಿತು ಅವರಿಗೆ ದೇಶದ ಬಹುಸಂಖ್ಯಾತರ ಬಗ್ಗೆ ಗಮನನೇ ಇಲ್ಲ ಅವರಿಗೆ ಈ ದೇಶದ ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ಗೆ ಬಹಳ ಕಾಳಜಿ ಅವರ ಪರಂಪರೆನೇ ಹಿಂಗೇ ಆಗಿಬಿಟ್ಟಿದೆ ಅದಕ್ಕೆ ದೇಶದಲ್ಲಿ ಮೂಲೆಗುಂಪು ಆಗಿಬಿಟ್ಟಿದ್ದಾರೆ ಇವರು ಈ ತರ ಪ್ರತಿಭಟನೆ ಮಾಡೋ ಮುಖಾಂತರ ಕಾಂಗ್ರೆಸ್ ಅವರು ಇನ್ನಷ್ಟು ಮೂಲೆಗುಂಪು ಆಗಕ್ಕೆ ಅವರೇ ಅಳ್ಳ ತೊಡಗಂತಾ ಇದ್ದಾರೆ ಅವರು ಎಲ್ಲ ಸಮುದಾಯದ ಪರವಾಗಿರಬೇಕು ಬಹುಸಂಖ್ಯಾತರು ಇರಬಹುದು ಅಲ್ಪಸಂಖ್ಯಾತರು ಆದರೆ ಯಾವುದೋ ಒಂದು ಸಮುದಾಯದ ಪರವಾಗಿ ನಿಲ್ತೀನಿ ಅಂದ್ರೆ ಕಾಂಗ್ರೆಸ್ ಯಾವ ಈನಾಯ ಸ್ಥಿತಿಗೆ ತಲುಪಿದೆ ಅನ್ನೋದು ಅರ್ಥ ಆಗ್ತದೆ ಇವತ್ತು ದೇಶದ ಕಾನೂನಲ್ಲೇ ಕೂಡ ಮತಾಂತರ ಅನ್ನೋದು ಅಪರಾಧ ಇದೆ ಮತಾಂತರ ಮಾಡುವಂತದ್ದು ಆಮಿಷ ಕೊಡುವಂತದ್ದು ಹಸು ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಆಸ್ಪತ್ರೆ ಖರ್ಚು ಕೊಡ್ತೀನಿ ಅಂತ ಹೇಳಿ ಮತಾಂತರ ಮಾಡುವಂತದ್ದು ಅದು ಅಪರಾಧ ಅದಕ್ಕೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ತರ್ತಾ ಇದ್ದೀರ ಅಷ್ಟೇ ಈಗ ಆಲ್ರೆಡಿ ಇದೆ ಸಂವಿಧಾನದಲ್ಲೇ ಬಲತ್ಕಾರದ ಮತದ ಮತಾಂತರ ಇದು ಪನಿಷ್ಮೆಂಟ್ ಆಕ್ಟ್ ಅದು ಸೊ ಇನ್ನಷ್ಟು ಅದನ್ನು ಬಲಪಡಿಸಬೇಕು ಅಂತ ಆ ಬಲಪಡಿಸ್ತೀರಿ ಅನ್ನೋದಕ್ಕೆ ಈ ಕಾಂಗ್ರೆಸ್ ಅವರು ಈ ಥರ ಕೂಗಕ್ಕೆ ಶುರುವಾದರೆ ನಿಜಕ್ಕೂ ಕಾಂಗ್ರೆಸ್ ಯಾವ ಏನು ಸ್ಥಿತಿಗೆ ಹೋಗಿದೆ ಅಂತ ಅರ್ಥ ಆಗ್ತದೆ ನಾವು ಇದಕ್ಕೆಲ್ಲ ಕೇರ್ ಮಾಡಲ್ಲ ನಾವು ತರ್ತೀರಿ ಯಾವುದೇ ರೀತಿ ಯಾವುದೇ ಧರ್ಮದಿಂದ ಮತಾಂತರ ಆಗೋದು ಅಪರಾಧ ಅದನ್ನು ಕಟ್ಟುನಿಟ್ಟು ಮಾಡ್ತೀರಿ ಇನ್ನಷ್ಟು ಗಟ್ಟಿ ಮಾಡ್ತೀರಿ ಅದು ಕೂಡ ಇದೊಂದು ಅಂಗನೇ ಲವ್ ಜಿಹಾದ್ ಏನು ಮಾಡ್ತಾರೆ ಲವ್ ಜಿಹಾದ್ ಅದು ಮತಾಂತರ ಮಾಡೋಕ್ಕೆ ಲವ್ ಜಿಹಾದ್ ಮಾಡೋವಂಥದ್ದು ಆಮಿಷ ಮಾಡೋದು ಮದುವೆ ಆಗ್ತೀನಿ ಅಂತ ಮದುವೆ ಆಗೋಕ್ಕೆ ಮುಂಚೆ ಮತಾಂತರ ಆಗು ಅಂತ ಹೇಳಿ ಬಲಾತ್ಕಾರ ಮಾಡೋವಂಥದ್ದು ವಿಧಿ ಇಲ್ದಿರೋ ಬಲಾತ್ಕಾರ ಮತಾಂತರ ಆಗ್ತಾರೆ ಬಲಾತ್ಕಾರ ಮತಾಂತರ ಆ ದೃಷ್ಟಿಯಿಂದ ಇವೆರಡೂ ಕೂಡ ಈ ದೇಶದ ಒಗ್ಗಟ್ಟಿಗೆ ಈ ದೇಶದ ಒಂದು ಒಗ್ಗಟ್ಟು ಉಳಿಬೇಕಾದ್ರೆ ಧರ್ಮದ ಆಧಾರದಲ್ಲಿ ಏನು ಪಾಕಿಸ್ತಾನ ಬಾಂಗ್ಲಾದೇಶ ಇವೆಲ್ಲ ಆಯಿತು ಇದು ಇನ್ನೊಂದು ಬಾರಿ ಆಗಬಾರ್ದು ಅಂದರೆ ಇದು ಗಟ್ಟಿನಿಟ್ಟಿನ ಕಾನೂನುಗಳಾಗಬೇಕು ಆ ಕಾನೂನು ಆದರೆ ಮಾತ್ರ ಈ ದೇಶ ಉಳಿತದೆ ಅದಕ್ಕೋಸ್ಕರ ಬಿಜೆಪಿ ಈ ದೇಶದ ಭದ್ರತೆಗೆ ಕಟಿಬದ್ಧ ಇದೆ ಅದನ್ನು ಮಾಡ್ತೀನಿ